ನಮಸ್ಕಾರ ಚಾರ್ಟ್ ಸ್ಟಾಕ್ ಎಲ್ಲರಿಗೂ ಸ್ವಾಗತ ಇವತ್ತು ಆರು ಜುಲೈ ಬುಧವಾರ ಎಕ್ಸ್ಪೈರಿಗೆ ಒಂದಿನ ಮುಂಚೆ ಮಾರ್ಕೆಟಿನ ಓಪನ್ ಆಗಿಲ್ಲ ಸಮಯ ಎಂಟು ಐವತ್ತು ಈಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ನಿನ್ನೆ ನೋಡಿ ಒಂದು ದೊಡ್ಡ ಫಾಲ್ಬ್ಯಾಕ್ ಆಯಿತು ಹದಿನಾರು ಸಾವಿರದಿಂದ ನಾವು ಆಲ್ಮೋಸ್ಟ್ ಇನ್ನೂರು ಪಾಯಿಂಟ್ ಕೆಳಗಡೆ ಬಂದ್ವಿ ಸೊ ಇವತ್ತೂ ಇದು ಕಂಟಿನ್ಯೂ ಆಗುತ್ತಾ ಇವತ್ತು ಪುಟ್ ಆಪ್ಷನ್ ಬೈ ಮಾಡ್ಬೋದಾ ಅಂತಲೂ ಕೆಲವರು ಕೇಳಿದ್ರು ನನಗೆ ನೋಡಿ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ಯು ಎಸ್ ಮಾರ್ಕೆಟು ನೆನ್ನೆ ಏನೇ ನೆಗೆಟಿವ್ ತೋರಿಸಿದ್ರು ಬಿಗಿನಿಂಗಲ್ಲಿ ಎಲ್ಲ ಆಯಿತು ಆದ್ರೂ ಎಂಡಾಗಿರೋದು ಪಾಸಿಟಿವ್ ಆಗಿ ಎಂಡ್ ಆಗಿದೆ ನೆನ್ಪಿದೆಯಾ ನಮ್ಮ ಲಾಸ್ಟ್ ವೀಕ್ ನಿಫ್ಟಿನಲ್ಲೂ ಕೂಡ ಇದೇ ಬಿಹೇವಿಯರ್ ಆಗ್ತಾಯಿತ್ತು ಒಂದು ಗ್ಯಾಪ್ ಡೌನ್ ಆಗ್ತಾಯಿತ್ತು ಅದಾದಮೇಲೆ ಒಂದು ಪ್ರೈಜಾಕ್ಷನ್ ಮೇಲಪ್ ಗ್ಯಾಪ್ ಡೌನ್ ಆಗ್ತಾ ಆಗ್ತಾಯಿತ್ತು ಆಮೇಲೆ ಮೇಲೆ ಹೈಯರ್ ಕ್ಲೋಸ್ ಆಗ್ತಾ ಇತ್ತು ಅದೇ ರೀತಿ ಇರುತ್ತೆ ಒಂದು ರೀತಿ ಟಿಕ್ ಮಾರ್ಕ್ ಥರ ಎಂಡ್ ಆಗ್ತಾ ಇತ್ತು ನಿಫ್ಟಿ ಲಾಸ್ಟ್ ವೀಕಲ್ಲಿ ಇವತ್ತು ನೆನ್ನೆ ನ್ಯಾಸ್ಟ್ ಕೂಡ ಅದೇ ರೀತಿ ಆಗಿದೆ ಸೊ ಆಲ್ಮೋಸ್ಟ್ ಒಂದು ಒಂದೂವರೆ ಪರ್ಸೆಂಟ್ ಅಪ್ಪಲ್ಲಿ ಮೂವ್ ಆಗಿದೆ ಸೊ ಇದೆಲ್ಲ ಐ ಟಿ ಸ್ಟಾಕ್ಸು ಯಾರ್ಯಾರು ಅಲ್ಲಿ ಅದೇ ಅಲ್ವಾ ಜಾಸ್ತಿ ಇರೋದು ಅವರೆಲ್ಲರಿಗೂ ಇದು ಒಂದು ಪಾಸಿಟಿವ್ ಸೆಂಟಿಮೆಂಟ್ ಸೊ ಅದನ್ನು ನಾವು ಇಂಡಿಯಾದಲ್ಲೂ ನೋಡೋಕ್ಕೆ ಕಾಣ್ಬೋದು ಐ ಟಿ ಸ್ಟಾಕ್ಸಲ್ಲಿ ಸೊ ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ ಓವರ್ ಆಲ್ ನೋಡೋದಾದರೆ ಇಲ್ಲೂ ಕೂಡ ಇಂಪಲ್ಸ್ ಅಥವಾ ಟ್ರೆಂಡು ಕೆಳಗಡೆನೇ ಇದೆ ಆ ಟ್ರೆಂಡಿಗೆ ಈಗ ಕರೆಕ್ಷನ್ ಆಗ್ತಾ ಇದೆ ಸೊ ಇದು ಇನ್ನೂ ಒಂದು ದಿನ ಅಥವಾ ಎರಡು ದಿನ ತನಕ ಹೋಗ್ಬೋದು ಆಮೇಲಿಂದ ಮತ್ತೆ ನಾವು ಒಂದು ಡೌನ್ ಫಾಲ್ನ ನೋಡಬೇಕು ನಿನ್ನೆ ನಾವು ತುಂಬಾ ಚೆನ್ನಾಗಿ ಹೋಗ್ತಾ ಇದ್ವಿ ಎಲ್ಲದೂ ಚೆನ್ನಾಗಿತ್ತು ಮಧ್ಯಾಹ್ನ ಹನ್ನೆರಡುವರೆ ಅಷ್ಟೊತ್ತಿಗೆ ಡವ್ ಫೀಚರ್ಸ್ದು ಓಪನ್ ಆಯಿತು ಅದು ಇನ್ನೂರು ಪಾಯಿಂಟ್ ಗ್ಯಾಪ್ ಡೌನ್ ಅಂತ ತೋರಿಸಿದಕ್ಕೆ ನಾವು ಅವಾಗಿಂದ ಶುರು ಆದ್ವಿ ಅಲ್ವಾ ಸೊ ಒಂದಕ್ಕೊಂದು ಅದು ಇಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ ಸೊ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಲಾಸ್ಟ್ ವೀಕಿಂದ ಹೇಳ್ತಾ ಬಂದಿದ್ದೀನಿ ದಯವಿಟ್ಟು ಇವಾಗ ಇನ್ವೆಸ್ಟ್ ಮಾಡಬೇಡಿ ರಿಲಯನ್ಸ್ ಎರಡು ಸಾವಿರದ ನಾನೂರಿಂದ ಎರಡು ಸಾವಿರದ ಮುನ್ನೂರು ಜೋನ್ ನಾನು ಹೇಳಿದ್ದೆ ಆದ್ರೂ ಇನ್ನೂ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ತಿದ್ದೆ ನಾನು ಯಾಕೆಂದ್ರೆ ಒಂದು ಹೆವಿ ವೈಟ್ ಸ್ಟಾಕು ಅಷ್ಟು ಬಿದ್ರೂ ನಿಫ್ಟಿ ಬೀಳ್ತಾ ಇಲ್ಲ ಅಂದರೆ ಸೊ ಎಲ್ಲಾದರೂ ಬಿದ್ದಾಗ ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ಮತ್ತೆ ಎಲ್ಲದರಲ್ಲೂ ಒಂದು ಕರೆಕ್ಷನ್ ಬಾಕಿ ಇದೆ ಅಂತಾನೆ ಅನಿಸ್ತಾ ಇದೆ ಕೆಳಗಡೆ ಹೋಗಕ್ಕೆ ಯಾಕೆಂದ್ರೆ ನಾವು ಇದೊಂದು ದೊಡ್ಡ ಟ್ರೆಂಡ್ ಲೈನ್ ಹಾಕೊಂಡ್ ಬಂದಿದ್ವಿ ಒನ್ ಡೇ ಅಲ್ಲಿ ನೆನಪಿದೆಯಾ ಸೊ ಅದರಲ್ಲಿ ಒಂದು ಎಲ್ಲಾದ್ರೂ ಲೋಯರ್ ಹೈ ಲೋಯರ್ ಹೈ ಲೋಯರ್ ಹೈ ಲೋಯರ್ ಲೋಸ್ ಮಾಡ್ತಾ ಬಂದಿತ್ತು ಇದು ಮಧ್ಯದಲ್ಲಿ ಮಾತ್ರ ಹದಿನಾರು ಸಾವಿರದ ಎಂಟುನೂರ ಹತ್ತಿರ ಹೋಗಿದ್ದು ಅದಾಗಿಂದ ನಾವು ಕರೆಕ್ಷನ್ ನೋಡಿದ್ವಿ ಅಂತ ಹೇಳಿದ್ವಿ ಸೊ ಈ ಕರೆಕ್ಷನ್ ಏನಾಗಿತ್ತು ಕೆಳಗಡೆ ಬಂದಿತ್ತು ಕರೆಕ್ಷನ್ ಅಲ್ಲ ಇದು ಟ್ರೆಂಡೇನೆ ಯಾಕೆಂದ್ರೆ ಜೋರಾಗಿ ಬಿದ್ದಿತ್ತು ಇಲ್ಲಿ ನೋಡಿ ಗ್ಯಾಪ್ ಡೌನ್ ಕೂಡ ಆಗಿತ್ತು ಆ ಗ್ಯಾಪ್ ಡೌನ್ ಆದಾಗ ಒಂದೆರಡು ಮೂರು ದಿನ ಅಲ್ಲಿ ಒಂದು ದೊಡ್ಡ ಫಾಲ್ ಆದಾಗ ಇಲ್ಲಿ ಒಂದು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು ಎಂಥ ದೊಡ್ಡ ಫಾಲ್ ಅಂದರೆ ಇದು ಯಾವತ್ತಿಂದು ಅಂದರೆ ನೋಡೋದಾದರೆ ನೀವು ಹತ್ತು ಜೂನು ಆಮೇಲೆ ಹದಿಮೂರು ಜೂನು ವೀಕೆಂಡ್ ಆಗಿ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಓಪನ್ ಆದಾಗ ನಾವು ಹದಿನೈದು ಸಾವಿರದ ಎಂಟುನೂರಕ್ಕೆ ಓಪನ್ ಅಂದ್ವಿ ಸೀದಾ ಎಲ್ಲಿದ್ದವರು ಹದಿನಾರು ಸಾವಿರದ ಇಲ್ಲಿದ್ದರು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಡೌನ್ ದೊಡ್ಡ ಗ್ಯಾಪ್ ಡೌನ್ ಆಗಿತ್ತಲ್ವಾ ಈ ಗ್ಯಾಪನ್ನು ಯಾರು ಫಿಲ್ ಮಾಡೋದು ಮಾರ್ಕೆಟೇ ಫಿಲ್ ಮಾಡಬೇಕು ಆ ಕೆಲಸನೇ ಇವಾಗ ಆಗ್ತಾ ಇರೋದು ನೋಡಿ ಆ ಝೋನಿಗೆ ಬಂದಿದೆ ಗ್ಯಾಪ್ ಫಿಲ್ ಮಾಡಕ್ಕೆ ಬಂದಿದೆ ಮಾರ್ಕೆಟು ಸೊ ಈ ಗ್ಯಾಪ್ ಫಿಲ್ ಇನ್ನೂ ಬಾಕಿ ಇರೋದ್ರಿಂದ ಈ ಝೋನ್ ತನಕ ನಾವು ಹೋಗಿ ಅಲ್ಲಿಂದ ನಾವು ಮತ್ತೆ ಕೆಳಗಡೆ ಬರ್ಬೋದು ಅಂತ ನನಗೆ ಅನಿಸುತ್ತೆ ಆ ಪಾಸಿಬಿಲಿಟಿ ಇದೆ ಹಾಗಾಗಿ ಆ ಝೋನ್ ಯಾವುದು ಅಂತ ನೀವು ನೋಡ್ಕೋಬೇಕು ಹದಿನಾರು ಸಾವಿರದ ನೂರ ಎಂಬತ್ಮೂರು ಆಲ್ಮೋಸ್ಟ್ ಹದಿನಾರು ಸಾವಿರದ ಇನ್ನೂರು ಅಂತ ಅನ್ಕೋಬೋದು ಇನ್ನೂರು ಇನ್ನೂರು ಇಪ್ಪತ್ತಿಲ್ಲೇನು ಹಿಂದಿನ ಒಂದು ಹಿಸ್ಟಾರಿಕಲಿ ನಾವು ಒಂದು ಸಪೋರ್ಟ್ ಝೋನ್ ಹಾಕೊಂಡಿದ್ದೀವಿ ಎಲ್ಲ ನೋಡಿ ಟೆಸ್ಟ್ ಆಗಿರೋಂಥದ್ದು ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತು ಈ ಲೆವೆಲಿಗೆ ಬಂದು ಅಲ್ಲಿಂದ ಮತ್ತೆ ವಾಪಸ್ ಕರೆಕ್ಷನ್ ಆಗ್ಬೋದು ಅಂತ ಸೊ ನೆನ್ನೆ ಇರೋದು ಅಪ್ ಮೂಮೆಂಟ್ ಕೊಟ್ಟಿರೋದಲ್ವ ಈ ಏನು ಝೋನಲ್ಲಿ ಓಡಾಡ್ತಾ ಇದ್ವಿ ಹೋದ ವಾರದಿಂದ ಅದರ ಮೇಲೆ ಕೊಟ್ಟಿದ್ದು ನಿನ್ನೆನೆ ಕ್ಲೋಸ್ ಆಗೋಕ್ಕಾಗಲಿಲ್ಲ ಆದರೆ ಟ್ರೈ ಮಾಡಿತ್ತು ಮಾರ್ಕೆಟ್ ಹಾಗಿರೋದ್ರಿಂದ ಇದು ನೋಡಿ ಈ ಈ ಕರೆಕ್ಷನ್ ಏನಾಗಿತ್ತು ಇದಕ್ಕೆ ಒಂದು ಈಗ ಅಪ್ ಮೂಮೆಂಟ್ ಬರ್ತಾ ಇದೆ ಸೊ ಇದು ಹದಿನಾರು ಸಾವಿರದ ಇನ್ನೂರು ತನಕ ಹೋಗಿ ಅಲ್ಲಿಂದ ನಮಗೆ ನೆಕ್ಸ್ಟ್ ದೊಡ್ಡ ಒಂದು ಫಾಲ್ ಆಗ್ಬೋದು ಯಾವುದು ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಇದು ಇಂಪಲ್ಸ್ ಮೂವ್ ಆಗಿ ಅಥವಾ ಮೋಟಿವ್ ವೇವ್ ಆಗಿ ಆಗ್ತಾ ಇರೋದು ಈಗ ಕರೆಕ್ಷನ್ ಆಗಿ ನೆಕ್ಸ್ಟ್ ಒಂದು ಇಂಪಲ್ಸ್ ಮೇವ್ ಆದರೆ ನಾವು ಅವಾಗ ಹದಿನಾಲ್ಕು ಸಾವಿರದ ಆರುನೂರು ಅದೆಷ್ಟು ದಿನ ತಗೊಳ್ಳುತ್ತೆ ಅನ್ನೋದು ನೋಡಬೇಕಾಗುತ್ತೆ ಹದಿನಾಲ್ಕು ಸಾವಿರ ಒಟ್ಟಿನಲ್ಲಿ ಹದಿನೈದು ಸಾವಿರದ ನೂರ ಎಂಬತ್ತೆರಡು ಏನಿತ್ತು ಹಳೆಯದು ಇವಾಗ ಇತ್ತಿದ್ದ ದಿನಗಳಲ್ಲಿ ಇರುವಂಥಲ್ಲೂ ಅದನ್ನು ಬೀಟ್ ಮಾಡೋ ಸಾಧ್ಯತೆ ಇಲ್ಲಿ ಟಚ್ ಮಾಡಿ ಬಂದಮೇಲೆ ಆಗುತ್ತೆ ಅಂತ ಅನಿಸ್ತಾ ಇದೆ ಹಾಗಾಗಲಿಲ್ಲ ಅಂತಂದರೆ ಒಂದು ಪಕ್ಷದಲ್ಲಿ ಇಲ್ಲೇ ಜೋರಾಗಿ ಹದಿನಾರು ಸಾವಿರದ ನಾನೂರು ಆ ಲೆವೆಲ್ನೆಲ್ಲ ದಾಟ್ಕೊಂಡು ಹೋಯಿತು ಅಂತಂದರೆ ಆಗ ನಾವು ಒಂದು ಅಪ್ ಟ್ರೆಂಡ್ ಶುರುವಾಗಿದೆ ಅಂತ ಹೇಳ್ಬೋದು ಖಂಡಿತ ಇವಾಗ ತನಕ ಯಾವುದೇ ಒಂದು ಸೂಚನೆ ಕಾಣಿಸ್ತಾ ಇಲ್ಲ ಯಾಕಂದರೆ ಇಲ್ಲಿ ಸುಮಾರು ದಿನ ತಗೊಂಡು ನಾವು ಮೇಲೆ ಇದ್ವಿ ತಕ್ಷಣ ಮೇಲೆ ಬಂದಿರೋದಲ್ಲ ಇಲ್ಲಿಗೆ ಇದನ್ನು ಕಂಪೇರ್ ಮಾಡಿದ್ರೆ ಇದು ನಿಧಾನಕ್ಕೆ ಆಗಿದೆ ಹಾಗಾಗಿ ಇದು ಇವಾಗಲೂ ಕೂಡ ಒಂದು ಕರೆಕ್ಟಿವ್ ವೇವೇ ಇನ್ನೊಂದು ಮೋಟಿವ್ ವೇವು ಆಗೋದು ಕೆಳಗಡೆ ಬಾಕಿ ಇದೆ ಅದಾದರೆ ನಾವು ಮತ್ತೆ ಈ ಬ್ಲೂ ಲೈನ್ ನಾವೇನು ಹಾಕ್ಕೊಂಡಿದ್ವಿ ಟ್ರೆಂಡ್ ಲೈನು ಅಲ್ಲಿ ತನಕ ಬರ್ಬೋದು ಅಂತ ಹಿಂದೆ ನಾವು ಆಲ್ರೆಡಿ ಮಾತಾಡಿದ್ವಿಲ್ವಾ ಪಾಯಿಂಟ್ ತ್ರೀ ಟು ಕರೆಕ್ಷನ್ ಅಂದ್ರೂ ಹದಿನಾಲ್ಕು ಸಾವಿರದ ಮುನ್ನೂರ ಅರವತ್ತಾರು ಹದಿನಾಲ್ಕು ಸಾವಿರದ ಇನ್ನೂರು ಈ ಝೋನ್ಗಳನ್ನ ನಾವು ಟೆಸ್ಟ್ ಮಾಡೋ ಸಾಧ್ಯತೆ ಇದೆ ಅಂತ ಆದರೆ ಅದರ ಎರಡರ ಮಧ್ಯದಲ್ಲಿ ನನಗೆ ಹದಿನಾಲ್ಕು ಸಾವಿರದ ಲೆವೆಲ್ ಅಲ್ಲಿ ಸುಮಾರು ಸಲ ನಿಫ್ಟಿ ಟೆಸ್ಟ್ ಮಾಡಿರೋ ಕಾಣಿಸ್ತಾ ಇದೆ ಹದಿನಾಲ್ಕು ಸಾವಿರದ ಆರ್ನೂರು ಐನೂರೈವತ್ತು ಆ ಝೋನಲ್ಲಿ ಸೊ ಹಾಗಾಗಿ ನೆಕ್ಸ್ಟ್ ಬಂದರೆ ಇನ್ ಕೇಸ್ ನಾವು ಫಸ್ಟ್ ಆಫ್ ಆಲ್ ಹದಿನೈದು ಸಾವಿರ ಸೈಕಾಲಜಿಕಲ್ ಲೆವೆಲ್ ಹದಿನೈದು ಸಾವಿರದ ನೂರ ಎಂಬತ್ತೆರಡು ಈಗ ಸದ್ಯದ ಮಟ್ಟಿಗೆ ಇರುವಂಥ ಲೋ ಅದನ್ನು ಬಿಟ್ಟಬೇಕು ಅದನ್ನು ಬಿಟ್ಟಾದರೆ ಹದಿನೈದು ಸಾವಿರ ಒಂದು ಸೈಕಾಲಜಿಕಲ್ ಲೆವೆಲ್ ಸೈಕಾಲಜಿಕಲ್ ಲೆವೆಲ್ ಅಂದರೆ ಒಂದೊಂದು ಸಾವಿರ ಪಾಯಿಂಟ್ಸ್ ಚೇಂಜ್ ಆದಾಗ ಅಲ್ಲಿ ನೀವು ಆಪ್ಷನ್ ರೈಟರ್ಸ್ ನೀವು ನೋಡಿದ್ರೆ ಸಾಮಾನ್ಯವಾಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಈ ಐವತ್ತೆಲ್ಲ ಇರುತ್ತಲ್ಲ ಈಗ ಹದಿನೈದು ಸಾವಿರದ ಏಳ್ನೂರ ಐವತ್ತು ಹದಿನೈದು ಸಾವಿರದ ಎಂಟುನೂರ ಐವತ್ತು ಅಲ್ಲಿಗಿಂತ ಜಾಸ್ತಿ ರೌಂಡ್ ಫಿಗರಲ್ಲಿ ಆಪ್ಷನ್ ರೈಟಿಂಗ್ ಮಾಡಿರ್ತಾರೆ ಹದಿನೈದು ಸಾವಿರದ ಏಳ್ನೂರು ಹದಿನೈದು ಸಾವಿರದ ಒಂಬೈನೂರು ಹದಿನಾರು ಸಾವಿರ ಆ ರೀತಿ ರೌಂಡ್ ಫಿಗರು ಅದೇ ರೀತಿ ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡಿದಾಗ ಈ ಸಾವಿರ ಸಾವಿರ ಪಾಯಿಂಟ್ಸ್ ಇಂದೇನು ಇದೆ ಅದು ಕೂಡ ದೊಡ್ಡ ಸೈಕಾಲಜಿಕಲ್ ಲೆವೆಲ್ ಈಗ ಹದಿನಾರು ಸಾವಿರಕ್ಕೆ ನೋಡಿ ಎಷ್ಟು ದಿನ ತಗೊಂತು ಇದನ್ನೇ ಟ್ರೈ ಮಾಡಿದೆ ಸೊ ಅದೇ ರೀತಿ ಹದಿನೈದು ಸಾವಿರ ಒಂದು ಸಾವಿರ ಪಾಯಿಂಟ್ ನಿಫ್ಟಿ ಬಿಟ್ಕೊಡ್ತಾ ಇದೆ ಅಂದರೆ ಅದೊಂದು ಸೈಕಾಲಜಿಕಲ್ ಲೆವೆಲ್ ಆಗಿರುತ್ತೆ ಹಾಗಾಗಿ ಹದಿನೈದು ಸಾವಿರನ ಬೀಟ್ ಆಯಿತು ಅಂದರೆ ನೆಕ್ಸ್ಟ್ ನಮ್ಮದು ಹದಿನಾಲ್ಕು ಸಾವಿರದ ಆರ್ನೂರು ಈಸೋನು ನನಗೆ ಕಾಣಿಸ್ತಾ ಇದೆ ಮಧ್ಯದಲ್ಲಿ ಹದಿನಾಲ್ಕು ಸಾವಿರದ ಎಂಟುನೂರಲ್ಲೂ ಕೂಡ ಒಂದು ಆಕ್ಷನ್ ಆಗಿದೆ ಇಲ್ಲಿ ನೋಡೋದಾದರೆ ಸೊ ಇವೆಲ್ಲ ಸಣ್ಣ ಸಣ್ಣದು ಮೇಜರ್ ಸಪೋರ್ಟ್ ಅಂತಲ್ಲ ಒಂದೆರಡು ಸಲ ಟೆಸ್ಟ್ ಆಗಿರುವಂಥ ಝೋನು ಸೊ ಲೆವೆಲ್ಸ್ ಹೇಳ್ತಾ ಇದ್ದೀನಿ ನಾನು ಬಟ್ ಹದಿನಾಲ್ಕು ಸಾವಿರದ ಆರುನೂರಲ್ಲಿ ಒಳ್ಳೆಯ ಒಂದು ಸಪೋರ್ಟ್ ಇದೆ ಅಂತ ಅನಿಸುತ್ತೆ ಅದನ್ನು ನಾವು ಬಿಟ್ಟಾದರೆ ಹದಿನಾಲ್ಕು ಸಾವಿರದ ಮುನ್ನೂರು ಇನ್ನೂರು ಆ ಝೋನಿಗೆ ನಾವು ಹೋಗೋ ಸಾಧ್ಯತೆ ಇದೆ ಇದು ಜೋರಾಗಿ ಇದರಿಂದ ಬೀಟ್ ಮಾಡ್ಕೊಂಡು ಹೊರಗಡೆ ಬಂದ್ಮೇಲೆ ಆ ಲೆವೆಲ್ ಗಳನ್ನ ಇವಾಗಲೇ ನೋಡೋವಂಥದ್ದಲ್ಲ ಹಾಗಾಗಿ ಇವತ್ತಿನ ಸದ್ಯದ ಮಟ್ಟಿಗೆ ಎಸ್ ಜಿ ಎಸ್ ನಿಫ್ಟಿ ನಮಗೆ ಫ್ಲಾಟ್ ಓಪನಿಂಗ್ ಹೇಳ್ತಾ ಇದೆ ಅಲ್ವಾ ಸೊ ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗುತ್ತೆ ಫ್ಲಾಟ್ ಆಗಿ ಓಪನ್ ಆದ್ಮೇಲೆ ಆಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂತ ಕೆಳಗಡೆ ನಿನ್ನೆ ಲೋನ ಬೀಟ್ ಮಾಡಿಬಿಟ್ಟು ಕೆಳಗಡೆ ಬಂತು ಅಂದರೆ ಅಂದರೆ ಹದಿನೇಳು ಸಾವಿರದ ಎಂಟುನೂರು ಜಿಲ್ಲರ್ ಏನಿದೆ ಹದಿನೇಳು ಸಾವಿರದ ಹದಿನೈದು ಸಾವಿರದ ಏಳ್ನೂರ ಎಂಬತ್ತು ಆ ಝೋನನ್ನು ಬಿಟ್ಟು ಕೆಳಗಡೆ ಬಂತು ಅಂದರೆ ಹದಿನೈದು ಸಾವಿರದ ತನಕ ಮಾರ್ಕೆಟು ಕೆಳಗಡೆ ಹೋಗೋ ಸಾಧ್ಯತೆ ಇರುತ್ತೆ ಆದರೆ ಎಷ್ಟು ಹದಿನೈದು ಸಾವಿರದ ಆರ್ನೂರ ಮೂವತ್ತು ಆ ಲೆವೆಲ್ಗೆ ಬರ್ಬಹುದು ನಾವು ಅದೇ ರೀತಿ ಮೇಲೆ ಹೋಗೋಕ್ಕೆ ಶುರುವಾಯಿತು ಅಂದರೆ ಫಸ್ಟ್ ಆಫ್ ಆಲ್ ಹದಿನಾರು ಮೂಮೆಂಟ್ ಬೀಟ್ ಮಾಡಬೇಕು ನಿನ್ನೆ ಹೈನ ಬೀಟ್ ಮಾಡಬೇಕು ಅದಾದ್ರೆ ನಾವು ನೆಕ್ಸ್ಟ್ ಹದಿನಾರು ಸಾವಿರದ ನೂರು ಇನ್ನೂರು ಈ ಲೆವೆಲ್ಗಳಿಗೆ ಮಾರ್ಕೆಟ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಮೋಸ್ಟ್ ಪ್ರಾಬಬ್ಲಿ ಇವತ್ತು ಸೈಡ್ ವೇಸ್ ಇರುತ್ತೆ ನೆನ್ನೆ ಒಂದು ದೊಡ್ಡ ಮೂಮೆಂಟ್ ಆಗಿದೆ ಆದರೂ ಹಿಂದಿನ ದೊಡ್ಡ ಪ್ರೈಸೆಕ್ಷನ್ ಆಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಸೈಡ್ ವೇಸ್ ಆಟಾಡಿಸಬಹುದು ಹದಿನೈದು ಸಾವಿರದ ಸಾವಿರದ ಐವತ್ತು ಈ ಝೋನ್ಗಳಲ್ಲೇ ಮಾರ್ಕೆಟ್ ಇರಬಹುದು ಸೊ ನೋಡ್ಕೊಂಡು ಟ್ರೇಡ್ ಮಾಡಿ ಇದಿಷ್ಟು ಇವತ್ತಿನ ಇದ್ರ ಬಗ್ಗೆ ಯು ಎಸ್ ಮಾರ್ಕೆಟ್ ಯಾವ ರೀತಿ ಮತ್ತೆ ನಮ್ಮ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಗೋಲ್ಡ್ ಅಲ್ಲಿ ಬಂದ್ರೆ ಇಂಟ್ರೆಸ್ಟಿಂಗ್ ಆಗಿ ನೋಡಿ ನಾನು ಯಾರೋ ಗೋಲ್ಡ್ ಇನ್ವೆಸ್ಟ್ ಮಾಡೋದಾದ್ರೆ ಈ ಲೈನಿಂದ ಕೆಳಗಡೆ ನಿಧಾನಕ್ಕೆ ನೀವು ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿದ್ದೆ ಲಾಸ್ಟ್ ವೀಕ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅದೇ ತರನೇ ಒನ್ ಮಂತ್ ಅಲ್ಲಿ ನನಗೆ ಡಬಲ್ ಟಾಪ್ ಫಾರ್ಮೇಶನ್ ಕಾಣಿಸ್ತಾ ಇದೆ ಅಂತಲೂ ನಾನು ಹೇಳಿದ್ದೆ ಇಲ್ಲಿಗಿದ್ದಾಗಲೇ ನಾವು ಮಾತಾಡ್ಕೊಂಡಿದ್ವಿ ಅಲ್ವಾ ಸೊ ಸಾರಿ ಲಾಸ್ಟ್ ಮಂತ್ ಇದ್ದಾಗ ಸೊ ಇದು ಒನ್ ಮಂತ್ಲಿ ಕ್ಯಾಂಡಲ್ ಇದು ಸೊ ಇಲ್ಲಿ ನೀವು ನೋಡೋದಾದ್ರೆ ನೋಡಿ ಇದೊಂದು ಟಾಪ್ ಎರಡು ಸಲ ಬಂದು ಟ್ರೈ ಆಗಿದೆ ಅದಕ್ಕೆ ಡಬಲ್ ಟಾಪ್ ಅಂತ ಕರಿತೀವಿ ಇದನ್ನ ನೀವು ಈಸಿಯಾಗಿ ನೆಕ್ಲೈನ್ ಹಾಕೊಂಡ್ರೆ ಯಾವ ಲೆವೆಲ್ ಟ್ರೈ ಮಾಡಿತ್ತು ಅಂತ ಒಂದೇ ಲೆವೆಲ್ ಮೇಲ್ ಹೋಗಿ ಅಲ್ಲಿಂದ ಮತ್ತೆ ಕೆಳಗಡೆ ಬಂದು ಅದೇ ಲೆವೆಲ್ ಹೋಗಿ ಮತ್ತೆ ಕೆಳಗಡೆ ಬಂದರೆ ಇದನ್ನ ಎಂ ಪ್ಯಾಟರ್ನ್ ಅಂತಾನು ನೀವು ನೆನಪಿಡ್ಕೋಬಹುದು ಡಬಲ್ ಟಾಪ್ ಅಂತ ಇಲ್ಲಿಗೆ ಬಂದು ಇಲ್ಲಿಂದ ನಮಗೆ ಕೆಳಗಡೆ ಮೂವ್ಮೆಂಟ್ ಕೊಟ್ಟು ಅಂದ್ರೆ ಈ ಪ್ರೈಸೆಕ್ಷನ್ ಏನಾಗಿತ್ತಲ್ಲ ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಎಷ್ಟು ಮೂವ್ಮೆಂಟ್ ಮಾಡಿತ್ತಲ್ಲ ಅಷ್ಟೇ ಮೂವ್ಮೆಂಟ್ ಕೆಳಗಡೆ ಆಗುತ್ತೆ ಅಂತ ಲೆಕ್ಕ ಅಷ್ಟಾದರೆ ಗೋಲ್ಡ್ ಎಲ್ಲಿಗೆ ಬೀಳುತ್ತೆ ಲೆಕ್ಕ ಹಾಕೊಳ್ಳಿ ಹೇಗೆ ಇವಾಗಲೇ ಕನ್ಫರ್ಮೇಷನ್ ಇಲ್ಲ ನೆಕ್ಲೈನ್ ತನಕ ಬಂದು ಅಲ್ಲಿ ನಮಗೆ ಡೌನ್ ಟ್ರೆಂಡ್ ಶುರುವಾದರೆ ಅವಾಗ ಗೋಲ್ಡು ಆ ಥರ ಡಬಲ್ ಟಾಪ್ ಫಾರ್ಮೇಶನ್ ಮಾಡಿತ್ತು ಅದನ್ನು ಸಕ್ಸಸ್ಫುಲಿ ಮೀಟ್ ಆಗ್ತಾ ಇದೆ ಅಂತ ಆವಾಗ ನೋಡಿದ್ರೆ ಇಲ್ಲೊಂದಿದೆ ಸಪೋರ್ಟ್ ಝೋನು ಸಾವಿರದ ಐವತ್ತು ಇದು ಯು ಎಸ್ ಡಾಲರಲ್ಲಿ ತೋರಿಸುತ್ತೆ ಇದು ಪರ್ ಓಝಿ ಸೊ ನೀವು ಇನ್ವೆಸ್ಟ್ ಮಾಡೋರು ಯಾರಾದರೂ ಗೋಲ್ಡಲ್ಲಿ ಇ ಟಿ ಎಫ್ ತಗೊಳೋದು ಅಥವಾ ಗೋಲ್ಡಲ್ಲಿ ಡೈರೆಕ್ಟಾಗಿ ನೀವು ಗೋ ಗೋಲ್ಡ್ ಮ್ಯೂಚುವಲ್ ಫಂಡ್ ಆ ಥರ ಇನ್ವೆಸ್ಟ್ ಮಾಡ್ತಾ ಇದಾರೆ ಡಿಜಿಟಲ್ ಗೋಲ್ಡ್ ಅಂದರೆ ಅವರು ಲಾ ಲಾಂಗ್ ಟರ್ಮ್ ದೃಷ್ಟಿ ಇದೆ ಅಂತಂದರೆ ಅವರು ನೀವು ಈ ಇಂದ ಈ ನೆಕ್ಲೈನ್ ಏನು ಬರುತ್ತೆ ಅಲ್ಲಿಂದ ನೀವು ಅಕ್ರಮೇಟ್ ಮಾಡ್ಕೋಬೋದು ಆದರೆ ಆಭರಣ ಚಿನ್ನ ತಗೊಂತೀನಿ ಅಂತ ಕಾಯ್ತಿರೋರು ನೀವು ವೆಯ್ಟ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಇನ್ನೂ ಒಂದು ಸುಮಾರು ತಿಂಗಳುಗಳಾಗ್ಬೋದು ಆ ಮೂಮೆಂಟ್ ಆಗೋಕ್ಕೆ ಆದರೆ ಚಿನ್ನ ಮತ್ತೆ ಹಳೆಯದೇನಿತ್ತಲ್ಲ ಮೂವತ್ತೈದು ಸಾವಿರ ಆ ಥರ ಎಲ್ಲ ಇತ್ತಲ್ಲ ಹೋದ ವರ್ಷ ಕೋವಿಡ್ಗಿಂತ ಮುಂಚೆ ಆ ಝೋನಿಗೆ ಬರೋ ಸಾಧ್ಯತೆ ಇದೆ ಮೂವತ್ತೈದು ಸಾವಿರ ಆಜೋನಿಗೆಲ್ಲ ಸೊ ಹಾಗಾಗಿ ಯಾರೊಬ್ಬರು ಕೇಳಿದರು ಕಮೆಂಟ್ ಮಾಡಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೌ ಟು ಇನ್ವೆಸ್ಟ್ ಇನ್ ಗೋಲ್ಡ್ ಅಂತ ಕೆ ಜಿ ಎಫ್ ಸ್ಟ್ರಾಟಜಿಲಿ ನಾವು ಆಲ್ರೆಡಿ ಮಾತಾಡಿದ್ದೀವಿ ಅದನ್ನ ಐ ಬಟನಲ್ಲಿ ಹಾಕಿರ್ತೀನಿ ಇನ್ನೂ ಏನಾದರೂ ನೀವು ಜೆರೋದಾದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಇ ಟಿ ಎಫ್ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಅದನ್ನ ನಾನು ತೋರಿಸ ಪ್ರಯತ್ನ ಮಾಡ್ತೀನಿ ಜೊತೆಗೆ ಕೆಲವರು ಆರ್ ಬಿ ಐ ರೀಟೇಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಅದ್ರ ಜೊತೆಗೇ ನಾನು ಬಾಂಡ್ ಬಗ್ಗೆಯೂ ಮಾತಾಡಬೇಕು ಅವೆರಡೂ ಒಟ್ಟಿಗೆ ಮಾತಾಡಬೇಕು ಯಾಕೆಂದರೆ ಆರ್ ಬಿ ಐ ರೀಟೇಲ್ ಇನ್ವೆಸ್ಟ್ಮೆಂಟ್ ಅನ್ನೋದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಕೇಳಿದವರಿಗೆ ಒಳ್ಳೆಯ ಇನ್ವೆಶ್ಟ್ಮೆಂಟೇ ನೀವು ಲಾಂಗ್ ಟರ್ಮ್ ಇದ್ರೆ ಮೂರು ವರ್ಷಕ್ಕಿಂತ ನೀವು ಜಾಸ್ತಿ ಆ ದುಡ್ಡು ನಮಗೆ ಬೇಡವೇ ಬೇಡ ಅಂತಿದ್ರೆ ಅಂದ್ರೆ ನೀವು ಇಟ್ಕೋಬಹುದು ಯಾಕಂದ್ರೆ ಜಾಸ್ತಿ ಜನಕ್ಕೆ ಪರಿಚಿತ ಇಲ್ಲ ಅಲ್ವಾ ಅದು ಹಾಗಾಗಿ ಲಿಕ್ವಿಡಿಟಿ ಕಮ್ಮಿ ಇದೆ ನೀವು ಇನ್ ಕೇಸ್ ಮಧ್ಯದಲ್ಲಿ ಬ್ರೇಕ್ ಮಾಡಬೇಕು ಅಂದ್ರೆ ನಿಮ್ಗೆ ಮಾಡಕ್ ಆಗಲೇ ಇರ್ಬೋದು ಸೊ ಅದೊಂದು ದೃಷ್ಟಿಯಿಂದ ನೀವು ಟ್ರೆಷರಿ ಬಿಲ್ಸ್ ಅಂತ ಬರುತ್ತೆ ಅದು ನಿಮಗೆ ಶಾರ್ಟ್ ಫ್ರೇಮಲ್ಲೂ ಸಿಗುತ್ತೆ ತೊಂಬತ್ತು ದಿನ ನೂರಿಪ್ಪತ್ತು ದಿನ ಈ ರೀತಿಯೂ ಸಿಗುತ್ತೆ ಸೊ ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಶಾರ್ಟ್ ಟರ್ಮಿಗೆ ನೀವು ಅದರಲ್ಲಿ ನೋಡ್ಕೋಬೋದು ಸೊ ನೋಡೋಣ ಅದ್ರ ಬಗ್ಗೆ ನಾನೊಂದು ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಇಂಡಿಯಾ ವಿಕ್ಸು ಇಂಟ್ರೆಸ್ಟಿಂಗ್ಲಿ ನಿನ್ನೆ ಇಷ್ಟೆಲ್ಲ ಮೂಮೆಂಟ್ ಆದ್ರೂ ಕೂಡ ಇಂಡಿಯಾ ವಿಕ್ಸು ಮೇಲ್ ಹೋಗಿಲ್ಲ ಶೂಟಪ್ ಆಗಲಿಲ್ಲ ಜೋರಾಗಿ ಇನ್ನೂರು ಪಾಯಿಂಟ್ ಬಿದ್ದರೂ ಕೂಡ ಅಲ್ಲೊಂದು ಸ್ವಲ್ಪ ಮೇಲೆ ಹೋಯ್ತು ಆದರೂ ಕೂಡ ಒನ್ ಪರ್ಸೆಂಟ್ ಒಳಗೆ ಇಪ್ಪತ್ತೊಂದಕ್ಕಿಂತ ಕೆಳಗಡೆನೇ ಇದೆ ಇಂಡಿಯಾ ವಿಕ್ಸ್ ಸೊ ಅದಂದ್ರೆ ಏನು ಮಾರ್ಕೆಟಲ್ಲಿ ಎಲ್ಲ ಸರಿಯಾಗಿ ಹೋಗ್ತಾ ಇದೆ ಅಂತ ಅದು ಹೇಳ್ತಾ ಇದೆ ಅದಾದ್ಮೇಲೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ನಿಮ್ಗೆ ತೋರಿಸಬೇಕಾಗಿದ್ದು ಆಪ್ಷನ್ಸ್ ಡೇಟಾ ನೋಡೋದಾದ್ರೆ ನೋಡಿ ಇದು ನಿನ್ನೆದು ಮಾರ್ಕೆಟ್ ಇವತ್ತು ಬೆಳಗ್ಗೆ ಎಲ್ಲಾದರೂ ನೆಗೆಟಿವ್ ಆಗಿ ಓಪನ್ ಆಗಿದೆ ಆಲ್ಮೋಸ್ಟ್ ಹ್ಯಾಂಗ್ಸಂಗ್ ಆಗಲಿ ತೈವಾನ್ ಇಂಡೆಕ್ಸ್ ಆಗಲಿ ಶಾಂಘೈ ಆಗಲಿ ಇಂಡೋನೇಷ್ಯಾ ಕೂಡ ನೆಗೆಟಿವ್ ಅಲ್ಲಿ ನಡೀತಾ ಇದೆ ಜಪಾನ್ ಇಂಡೆಕ್ಸ್ ಕೂಡ ಸೊ ನೋಡೋಣ ನಾವು ಯು ಎಸ್ ಮಾರ್ಕೆಟ್ ಇಟ್ಕೊಂಡು ಓಪನ್ ಆಗ್ತೀವ ಅಥವಾ ಏಷ್ಯನ್ ಮಾರ್ಕೆಟ್ನ ಫಾಲೋ ಮಾಡ್ತೀವ ಅಂತ ಸದ್ಯದ ಮಟ್ಟಿಗಂತೂ ಎಸ್ ಜಿ ಎಸ್ ನಿಫ್ಟಿ ಫ್ಲಾಟ್ ಓಪನಿಂಗ್ ತೋರಿಸ್ತಾ ಇದೆ ಆಪ್ಷನ್ ಚೇಂಜ್ ನೋಡೋದಾದ್ರೆ ಈ ವೀಕ್ ಎಕ್ಸ್ಪೈರಿಗೆ ಇಲ್ಲಿ ನೋಡಿ ಎಲ್ಲಿ ಜಾಸ್ತಿ ಓಪನ್ ಇಂಟ್ರೆಸ್ಟ್ ಇದೆ ಅಂದರೆ ಹದಿನಾರು ಸಾವಿರಕ್ಕೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಓ ಎ ಇದೆ ಅದೇ ರೀತಿ ಹದಿನೈದು ಸಾವಿರದ ಒಂಬೈನೂರಕ್ಕೂ ಕೂಡ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಇದೆ ಎಲ್ಲ ನೂರು ನೂರು ಪಾಯಿಂಟಿಗೂ ನೋಡಿ ಇಲ್ಲಿ ಹದಿನಾರು ಸಾವಿರದ ನೂರಕ್ಕೆ ಒಂದು ಲಕ್ಷದ ಹದಿಮೂರು ಸಾವಿರ ಈ ಮೂರಲ್ಲಿ ಕಾಲ್ ಆಪ್ಷನ್ ರೈಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ ಅಂದರೆ ಇದಕ್ಕಿಂತ ನಾವು ಮೇಲ್ ಹೋಗೋಕ್ಕೆ ಬಿಡೋದಿಲ್ಲ ಅಂತ ಕೂತ್ಕೊಂಡಿದ್ದಾರೆ ಆಪ್ಷನ್ ರೈಟರ್ಸು ಅದೇ ರೀತಿ ನೀವು ಈ ಕಡೆ ನೋಡೋದಾದರೆ ಪುಟ್ ಸೈಡ್ ನೋಡೋದಾದರೆ ಹದಿನೈದು ಸಾವಿರದ ಐನೂರು ಹದಿನೈದು ಸಾವಿರದ ಐನೂರಕ್ಕೆ ಅತಿ ಹೆಚ್ಚು ಓಪನ್ ಇಂಟ್ರೆಸ್ಟ್ ಇರೋದು ಅಲ್ಲೇ ಒಂದು ಲಕ್ಷದ ಏಳು ಸಾವಿರ ಇದೆ ನೋಡಿ ಅದು ಬಿಟ್ಟರೆ ಇನ್ನೆಲ್ಲೋ ಅಷ್ಟೊಂದು ಕಾಣಿಸ್ತಾ ಇಲ್ಲ ಅಂದರೆ ಏನು ಹದಿನೈದು ಸಾವಿರದ ಐನೂರಕ್ಕಿಂತ ಕೆಳಗಡೆ ಬಿಡಲ್ಲ ಹೋಗೋಕ್ಕೆ ಅಂತ ಕೂತಿದ್ದಾರೆ ಈ ವೀಕ್ ಎಕ್ಸ್ಪೈರಿಗೆ ಹಾಗಾಗಿ ಹದಿನೈದು ಸಾವಿರದ ಐನೂರು ದೊಡ್ಡ ಸ್ಟ್ರಾಂಗ್ ಸಪೋರ್ಟ್ ಆಗಿದೆ ಮೇಲ್ಗಡೆ ಹದಿನಾ ಹದಿನೈದು ಸಾವಿರದ ಒಂಬೈನೂರನೇ ಬಿಡೋಲ್ಲ ಅಂತ ಕೂತಿರೋರಿದ್ದಾರೆ ಸೊ ಇವತ್ತೇನಾದ್ರು ಮಾರ್ಕೆಟು ಮೇಲ್ಗಡೆ ಮೂಮೆಂಟ್ ಕೊಡ್ತು ಅಂದರೆ ಇವರೆಲ್ಲ ಚೇಂಜ್ ಆಗಬೇಕಾಗುತ್ತೆ ಸೊ ಹದಿನಾರು ಸಾವಿರದ ಇನ್ನೂರು ತನಕ ಹೋಗೋ ಪಾಸಿಬಿಲಿಟಿ ಖಂಡಿತ ಇದೆ ಬಟ್ ಈ ವೀಕ್ ಎಕ್ಸ್ಪೈರಲ್ಲಿ ಹದಿನೈದು ಸಾವಿರದ ಐನೂರು ಮೇಲ್ಗಡೆ ನಾವು ಎಂಡ್ ಆಗ್ತೀವಿ ಅಂತ ಅನಿಸ್ತಾ ಇದೆ ಬಟ್ ಅಪ್ಕಮಿಂಗ್ ಡೇಸಲ್ಲಿ ನಾನು ಆಲ್ರೆಡಿ ತೋರಿಸ್ದಂಗೆ ಟ್ರೆಂಡು ಈಗಲೂ ಕೂಡ ಕೆಳಗಡೆನೇ ಇದೆ ಸೊ ನಾವು ಹದಿನೈದು ಸಾವಿರದ ನೂರ ಎಂಬತ್ತು ಝೋನ್ ಏನಿತ್ತು ಹಳೆದು ಅದನ್ನು ಬೀಟ್ ಮಾಡಿ ಕೆಳಗೆ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ ಸದ್ಯದ ಮಟ್ಟಿಗೆ ಸೊ ನೋಡೋಣ ಅದು ಬಿಟ್ರೆ ಇನ್ನೇನು ತೋರಿಸ್ಬೇಕಾಗಿತ್ತು ಎಫ್ ಐ ಎ ಡಿ ಎ ಅವ್ರದ್ದು ಇಂಟ್ರೆಸ್ಟಿಂಗ್ ಆಗಿ ಒಂದು ಆಕ್ಟಿವಿಟಿ ಆಗಿದೆ ನಿನ್ನೆ ಎಷ್ಟು ದಿನದಿಂದ ಮಾರ್ತಾ ಇದ್ದಾರಲ್ವ ಎಫ್ ಐ ಅವರು ನಿನ್ನೆ ನೋಡಿ ಎಫ್ ಐ ಅವರು ಸಾವಿರದ ಇನ್ನೂರ ತೊಂಬತ್ತೈದು ಕೋಟಿ ಕೊಂಡ್ಕೊಂಡಿದ್ದಾರೆ ಎಫ್ ಐ ಅವರು ಡಿ ಐ ಎ ಅವರು ಇನ್ನೂರ ಐವತ್ತೇಳು ಕೋಟಿ ಮಾರಿದ್ದಾರೆ ಆದ್ರೂ ನಾವು ಮಾರ್ಕೆಟಲ್ಲಿ ಇನ್ನೂರು ಪಾಯಿಂಟ್ ಕರೆಕ್ಷನ್ ಆಯ್ತು ನಿನ್ನೆ ಸೊ ಇದೊಂದು ಇಂಟ್ರೆಸ್ಟಿಂಗ್ ನೋಡಿ ಪ್ರತಿದಿನ ಡಿ ಐ ಅವರು ಬೈ ಮಾಡ್ತಾ ಇದ್ರು ಎಫ್ ಐ ಸೆಲ್ ಮಾಡ್ತಾ ಇದ್ರು ಎಫ್ ಎಫ್ ಐ ಎ ಅವ್ರು ಬೈ ದಿನನೇ ಡಿ ಸೆಲ್ ಮಾಡಿದ್ರು ಅವ್ರು ಹೆಂಗ್ ಗೊತ್ತಾಯ್ತು ಎಫ್ ಐ ಅವ್ರು ಬೈ ಮಾಡ್ತಾ ಇದಾರೆ ಅಂತ ಅವ್ರದ್ದು ಏನಾದ್ರೂ ಟೆಲಿಗ್ರಾಮ್ ಗ್ರೂಪ್ಗೆ ಏನಾದ್ರು ಇದೆಯನ್ನಪ್ಪ ಅದ್ರಲ್ಲಿ ಮಾತಾಡ್ಕೊತಾ ಅಂತ ಅನ್ಸುತ್ತೆ ನನಗೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಇದು ನೀವು ಬೇಕಾದ್ರೆ ಹಿಸ್ಟಾರಿಕಲ್ ತೋರಿಸ್ತೀನಿ ಅಂದ್ರೆ ನಾನು ಏನ್ ಹೇಳಕ್ ಹೋಗ್ತೀನಿ ಅಂದ್ರೆ ನಾವು ಏನ್ ಥಿಂಕಿಂಗ್ ಮಾಡ್ತೀವಿ ನಮ್ಮ ನಂತರ ಏನ್ ಇನ್ಫಾರ್ಮೇಶನ್ ಇದೆ ಇವರೆಲ್ಲ ದೊಡ್ಡ ಕುಳಗಳಲ್ವಾ ಇರ ಹತ್ರ ಮೊದ್ಲೇ ಇರುತ್ತೆ ಜನರಲ್ ಪರ್ಸ್ಪೆಕ್ಟಿವ್ ಏನೋ ನೆನ್ನೆ ಬಿದ್ದಿದೆ ಇವತ್ತು ಬಿಡುತ್ತೆ ಅಂತ ಹೇಳ್ಬಿಟ್ಟು ಎಕ್ದ್ ಹೋಗ್ಬಿಟ್ಟು ಆಪ್ಷನ್ ಬೈ ಮಾಡ್ಬಿಡೋದು ಸೊ ಆ ರೀತಿ ಮಾಡಿದ್ರೆ ಅವ್ರು ಈ ರೀತಿನೇ ಮಾಡ್ತೀವಿ ಅಂತ ಗೊತ್ತಿರೋರು ಇರ್ತಾರೆ ನಮ್ಮನ್ನು ಸಿಗಾಕ್ಸ್ಬೇಕು ಅನ್ನೋರೇ ಇರ್ತಾರಲ್ವ ಹಾಗಾಗಿ ನೀವು ಅವರಿಗೆ ನಾನು ಸಿಗಾಕೋಣಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ನೀವು ಟ್ರೇಡ್ ಮಾಡಬೇಕು ಟ್ರೇಡ್ ಮಾಡೋರು ಆಗ ಏನು ಮಾಡ್ತೀರಾ ನೀವು ಒಂದು ತಕ್ಕ ಮಟ್ಟಿಗೆ ಸಕ್ಸಸ್ಫುಲ್ ಆಗಿರ್ತೀರ ಟ್ರೇಡರ್ ಟ್ರೇಡಿಂಗ್ ಮಾಡಿ ಸಕ್ಸಸ್ಫುಲ್ ಆದವರು ತುಂಬ ಕಮ್ಮಿ ಜನ ಇರೋದು ಪ್ರತಿ ಬ್ರೋಕರೇಜ್ ಫಾರ್ಮು ಕೂಡ ಅದು ರಿಪೋರ್ಟ್ ಕೊಡ್ತಾನೆ ಇರುತ್ತೆ ಯಾಕೆ ಆ ರೀತಿ ಆಗುತ್ತೆ ಅಂತಂದರೆ ನಾವು ಒಂದು ಡಿಸಿಪ್ಲಿನ ಫಾಲೋ ಮಾಡೋದಿಲ್ಲ ನೆನೆ ಮೊನ್ನೆ ರಾಕೇಶ್ ಜುಂಜುನ್ವಾಲಾ ಅವರ ಬರ್ಡೇ ಕೂಡ ಇತ್ತಲ್ವ ಅವ್ರ ಜೀವನದಲ್ಲಿ ಮೇನ್ ಏನ ಸಕ್ಸಸ್ಫುಲ್ ಆಗೋಕೆ ಸಾಧ್ಯ ಅಂದರೆ ಅವರು ಒಂದು ಆ ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಕೊಂಡು ಬಂದಿರ್ತಾರೆ ಸೊ ಅದು ಅವ್ರವ್ರಿಗೆ ಅವ್ರವ್ರದ್ದು ಭಿನ್ನವಾಗಿರ್ಬೋದು ವಾರ್ ಬಫೆಟ್ ಅವರು ವಾರ್ ಬಫೆಟ್ ಇಂಡಿಕೇಟರ್ ಅಂತ ಕರಿತಾರೆ ಜಿ ಡಿ ಪಿನ ನೋಡ್ಬಿಟ್ಟು ಇನ್ವೆಸ್ಟ್ ಮಾಡ್ತೀನಿ ಅಂತಾರೆ ಹಾಗಾಗಿ ಒಬ್ಬೊಬ್ಬರದ್ದು ಒಂದೊಂದು ಸಿಸ್ಟಮ್ ಅಂತ ಇರುತ್ತೆ ಪ್ರಾಪರ್ ಆಗಿ ಒಂದು ಸ್ಟ್ರಾಟಜಿ ಅಂತ ಇರುತ್ತೆ ಅವ್ರು ಯಾವುದೋ ಒಂದು ಬಿಟ್ಟು ಲಾಟರಿ ಟಿಕೆಟ್ ಅಲ್ವಾ ಒಂದು ಪ್ರಾಪರ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇರ್ತಾರೆ ಅದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಎಕ್ಸ್ಪರಿಮೆಂಟ್ ಮಾಡಿ ಕೊನೆಗೆ ಅವರು ರಿಸ್ಕನ್ನ ಜಾಸ್ತಿ ಮಾಡ್ಕೊಂಡಿರ್ತಾರೆ ನಮ್ಗೆ ಏನೋ ಸುಮಾರು ಜನ ಟ್ರೇಡರ್ಸ್ ಯಾವ ರೀತಿ ಮಾಡ್ತಾರೆ ಸೊ ಒಂದು ರೀತಿ ಲಕ್ ಲಕ್ ಮೇಲೆ ನಿಂತ್ಕೊಳ್ಳೋದು ಮಾರ್ಕೆಟ್ನ ಒಂದು ಗ್ರೇಸ್ ಮರ್ಸಿ ಅಂತ ಹೇಳ್ಬೋದು ಮಾರ್ಕೆಟ್ ಮರ್ಸಿ ಅಷ್ಟೇ ಅದರ ಮೇಲೆ ಪ್ರಾಫಿಟ್ ಲಾಸು ಆಗ್ತಾ ಇರುತ್ತೆ ನಿಮ್ಮ ಸಿಸ್ಟಮು ನಿಮ್ಮ ಥಿಂಕಿಂಗು ನಿಮ್ಮ ಸ್ಟ್ರಾಟಜಿ ಅನ್ನೋದು ತುಂಬ ಕಮ್ಮಿ ಇರುತ್ತೆ ಆ ಥರ ಆದಾಗ ಲಾಂಗ್ ರನ್ನಲ್ಲಿ ನೀವು ಏನೂ ಮಾಡ್ತಿರಲ್ಲ ಒಂದು ಲಾಭ ಆಗ್ತಾ ಇರುತ್ತೆ ಒಂದು ದಿನ ಲಾಸ್ ಆದಾಗ ಇಷ್ಟು ದಿನ ಏನು ಲಾಭ ಆಗಿತ್ತು ಅದೆಲ್ಲ ಅದನ್ನು ಕೊಚ್ಕೊಂಡು ಹೋಗೋ ಥರ ದೊಡ್ಡ ಲಾಸ್ ಆಗುತ್ತೆ ಯಾಕೆಂದರೆ ಒಂದು ಸಿಸ್ಟಮ್ ಫಾಲೋ ಇರೋದ್ರಿಂದ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಸಿಸ್ಟಮ್ ಯಾವುದು ಅನ್ನೋದನ್ನು ನೀವು ಕಂಡು ಹಿಡ್ಕೊಂಡು ಅದರ ಮೇಲೆ ನೀವು ಟ್ರೇಡ್ ಮಾಡೋದನ್ನು ಕಲ್ತ್ಕೊಳ್ಳಿ ಸೊ ಎಫ್ ಐ ಡಿ ಎ ಅವ್ರದ್ದು ಅದೊಂದು ತೋರಿಸ್ಬೇಕಾಗಿತ್ತು ಆಲ್ ನೀವು ನೋಡ್ತಾ ಬಂದರೆ ಜನವರಿಯಿಂದ ಜುಲೈ ತನಕ ಕ್ಯಾಶ್ ಮಾರ್ಕೆಟು ಮತ್ತು ಫ್ಯೂಚರ್ ಎರಡು ಸೇರಿ ಎರಡು ಲಕ್ಷದ ಎಂಬತ್ತೆರಡು ಸಾವಿರ ಕೋಟಿ ಮಾರಿದ್ದಾರೆ ಎಫ್ ಐ ಎಸ್ ಇದುವರೆಗೂ ಡಿ ಎ ಎಸ್ ಅದೇ ರೀತಿ ಎರಡು ಲಕ್ಷದ ಮೂವತ್ತ್ಮೂರು ಸಾವಿರ ಕೋಟಿ ಕೊಂಡ್ಕೊಂಡಿದ್ದಾರೆ ಸೊ ಓವರಾಲ್ ಹಿಸ್ಟಾರಿಕಲ್ ನಾವು ನೋಡ್ತಾ ಬಂದರೆ ಈಗಲೂ ಕೂಡ ಪ್ರತಿ ಮಂತ್ನೂ ಲಾಸ್ಟ್ ಡಿಸೆಂಬರ್ ಅಂತ ಹೇಳಿ ಇಲ್ಲಿದೆ ಆದರೆ ಇನ್ನೂ ಹಿಂದೆ ಹೋಗಿ ನೋಡಿದ್ರೆ ನೀವು ಪ್ರತಿ ಮಂತ್ನೂ ನೆಟ್ ಫಿಗರು ಎಫ್ ಐ ಎಸ್ ರೆಡ್ ಅಲ್ಲೇ ಇದೆ ಅದೇ ರೀತಿ ಡಿ ಐ ಎಸ್ ಅವ್ರದ್ದು ಗ್ರೀನಲ್ಲೇ ಇದೆ ಸೊ ಹಾಗಾಗಿ ನಾವು ಒಂದು ರೀತಿ ತಕ್ಕ ಮಟ್ಟಿಗೆ ಸ್ಟೇಬಲ್ ಆಗಿದ್ದೀವಿ ಆದರೆ ಈ ತಿಂಗಳದ್ದು ನೋಡಿ ಈ ತಿಂಗಳದ್ದು ಈ ಸೀರೀಸ್ ಜುಲೈ ಇಂದ ಆಗಿರೋದೇ ಮೂರು ಟ್ರೇಡಿಂಗ್ ಸೆಷನ್ ಶುಕ್ರವಾರ ನಿನ್ನೆ ಸೋಮವಾರ ಮಂಗಳವಾರ ಇಷ್ಟು ಇಷ್ಟರಲ್ಲೇ ಆಲ್ರೆಡಿ ಮೂರು ಸಾವಿರದ ನೂರ ಎಪ್ಪತ್ತೆಂಟು ಕೋಟಿ ಮಾರಿದ್ದಾರೆ ಅದೇ ರೀತಿ ಡಿ ಐ ಎಸ್ ಅವರು ಎರಡು ಸಾವಿರದ ಏಳುನೂರ ನಲವತ್ತೊಂದು ಕೋಟಿ ಕೊಂಡ್ಕೊಂಡಿದ್ದಾರೆ ನೋಡೋಣ ಇವ್ರದ್ದು ಟಗ್ ಆಫ್ ವಾರ್ ಯಾವ ರೀತಿ ಆಗುತ್ತೆ ಇವತ್ತು ಎಫ್ ಐ ಅವರು ಮಾಡ್ತಾರೆ ಕೊಂಡ್ಕೊಂತಾರ ಮಾರ್ಕೆಟ್ ಯಾವ ರೀತಿ ಆಗುತ್ತೆ ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ನಿನ್ನೆ ಫಸ್ಟ್ ಟೈಮ್ ನಾನು ನೋಡಿದಂಗೆ ಸುಮಾರು ದಿನ ಆದ್ಮೇಲೆ ಎಫ್ ಐ ಅವರು ಕೊಂಡ್ಕೊಂಡಿದ್ದಾರೆ ಓಕೆನಾ ಅದಲ್ಲದೇ ನಾನು ನಮ್ಮ ಎಮ್ ಎಮ್ ರೆಕಮೆಂಡೆಡ್ ಸ್ಟಾಕ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಕೂಡ ಹೈ ಬಟನಲ್ಲಿ ಕೊಟ್ಟಿರ್ತೀನಿ ಸೊ ಹಾಗಾಗಿ ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಹೋಗಲ್ಲ ಅವತ್ತು ನಾನು ಯಾವ್ಯಾವ ತಗೊಂಡಿದ್ದು ನಿಫ್ಟಿ ಯಾವ ಲೆಬಲಲ್ಲಿ ಇತ್ತು ನಾವು ಯಾವ ಸ್ಟಾಕ್ ರೆಕಮೆಂಡ್ ಮಾಡಿದ್ದು ಎಲ್ಲ ಸ್ಟ್ರಾಟಜಿನ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಸೊ ಅದ್ರದ್ದು ಒಂದು ಕ್ವಿಕ್ ಸ್ನಾಪ್ಶಾಟ್ ನೋಡೋದಾದ್ರೆ ನೋಡಿ ಫಸ್ಟ್ ಸೆಕ್ಟರ್ ಏನಿತ್ತು ಇಪ್ಪತ್ತೈದು ಸಾವಿರ ನಾವು ಮಾಡಿದ್ರಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕು ಟಾಟಾ ಮೋಟರ್ಸು ತಕ್ಕ ಮಟ್ಟಿಗೆ ಪಾಸಿಟಿವ್ ಆಗಿ ನಡೀತಾ ಇರೋದ್ರಿಂದ ನಾವು ಹೇಳಿದ ಲೆವೆಲ್ಸ್ಗಿಂತ ಸೊ ಓವರ್ ಆಲ್ ನಿಮ್ಮ ಅವತ್ತು ನಾನು ಹೇಳಿದ ಲೆವೆಲ್ಗೆ ಇನ್ವೆಸ್ಟ್ ಮಾಡಿದರೆ ಈಗ ಮಿನಿಮಮ್ ಒನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟು ಮ್ಯಾಕ್ಸಿಮಮ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಸೊ ಈ ರೀತಿ ಲಾಭ ನಷ್ಟದಲ್ಲಿ ಇರ್ತಾ ಇತ್ತು ಸೊ ಅದೇ ರೀತಿ ನಾವು ನೋಡೋದಾದ್ರೆ ಜ್ಯುವೆಲರಿ ಮತ್ತೆ ಪೇಂಟ್ ಅಂದರೆ ಟೈಟನ್ನು ಏಷ್ಯನ್ ಪೇಂಟ್ಸ್ ಎರಡೂ ಕೂಡ ಸಫರ್ ಆಗಿರೋದ್ರಿಂದ ಇಲ್ಲಿ ಈಗ ಈಗಲೂ ಕೂಡ ನಾಲ್ಕು ಪರ್ಸೆಂಟ್ ಲಾಸಲ್ಲೇ ಇರ್ತಿದ್ವಿ ನಾವು ಇನ್ವೆಸ್ಟ್ ಮಾಡಿದ್ದಿದರೆ ಸೊ ಇನ್ನೊಂದು ನೋಡೋದಾದರೆ ಟಾಟಾ ಸ್ಟೀಲ್ ಕೂಡ ಚೆನ್ನಾಗಿ ಬಿದ್ದಿದೆ ಅದಾನಿ ಪೋರ್ಟ್ಸ್ ಕೂಡ ಬೀಳ್ತಾ ಇದೆ ಐ ಆರ್ ಸಿ ಟಿ ಸಿ ಕೂಡ ರಿಕವರಿ ಇಲ್ಲ ಬರ್ಜರ್ ಪೇಂಟ್ಸ್ ಕೂಡ ಇಲ್ಲ ಈ ನಾಲ್ಕು ನಾವೆಲ್ಲರೂ ಸ್ಟಾಕು ಅಲ್ಲೇ ಕುಂತಾ ಇರೋದ್ರಿಂದ ಇದು ಕೂಡ ನಾಲ್ಕು ಪರ್ಸೆಂಟು ಈಗೂ ಕೂಡ ನೆಗೆಟಿವಲ್ಲಾಗಿದೆ ಇದು ನಾನು ಲೈವ್ ಆಗಿ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅದಕ್ಕೆ ಮತ್ತೆ ಒಂದು ಸಲ ತೋಸೋಣ ಅಂತ ಬಂದಿದ್ದೀನಿ ಸೊ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಸ್ವಲ್ಪ ದಿನ ಕಾಯಿರಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಟೆಲಿಗ್ರಾಮಲ್ಲಿ ಕೂಡ ಇದನ್ನ ಹೇಳಿದ್ದೆ ಯಾಕೆ ಅಂತಂದರೆ ನಾವು ನೋಡಿ ಹದಿನೈದು ಸಾವಿರದ ಆರುನೂರು ಹದಿನೈದು ಸಾವಿರದ ಇನ್ನೂರು ಜಮಲ್ ಲೆವೆಲಿಗೆ ಹೋದಾಗ ನಮಗೆ ಯಾವ್ಯಾವ ಲೆವೆಲಿಗೆ ಸ್ಟಾಕ್ಗಳು ಸಿಕ್ತಿತ್ತು ಈಗಲೂ ಕೂಡ ಒಂದು ಎಂಟು ಏಳ್ನೂರು ಎಂಟುನೂರು ಪಾಯಿಂಟ್ ಮೂಮೆಂಟ್ ಆದರೂ ಕೂಡ ಕ್ವಾಲಿಟಿ ಸ್ಟಾಕ್ಸಲ್ಲಿ ಯಾವುದೇ ರೀತಿಯಾದಂಥ ಅಪ್ ಮೂಮೆಂಟ್ ಆಗಿಲ್ಲ ಅಟ್ಲೀಸ್ಟ್ ನಾವು ಟ್ರ್ಯಾಕ್ ಮಾಡ್ತಿರೋದು ಹಾಗಂದ್ರೆ ನಿಫ್ಟಿ ಮೇಲೆ ಹೋದರೆ ಯಾವ್ದರಿಂದ ಹೋಯ್ತಿ ಆದ್ದರಿಂದ ಹೋಗಿರಲೇಬೇಕಲ್ವಾ ಅದೇ ಆಟೋ ಸೆಕ್ಟರು ಮತ್ತು ಎಫ್ ಎಂ ಸಿ ಜಿ ಸೆಕ್ಟರು ನನ್ನ ಫೇವ್ರೇಟ್ ಸ್ಟಾಕ್ಸ್ ಆಗಿರುತ್ತೆ ಇನ್ನು ಮುಂದೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಅದೇ ರೀತಿ ನೋಡಿ ಆಟೋ ಸೆಕ್ಟರು ಚೆನ್ನಾಗಿ ಮಾಡ್ತಾ ಇದೆ ಅದೇ ರೀತಿ ಎಫ್ ಎಮ್ ಸಿ ಜಿ ಕೂಡ ಹಿಂದೂಸ್ತಾನಿಲಿ ಒಳ್ಳೆ ಪರ್ಫಾಮೆನ್ಸ್ ಕೊಡ್ತಾ ಇದೆ ಆ ಅದು ಯಾಕೆಂದ್ರೆ ಎಫ್ ಐ ಅವರು ಅಲ್ಲಿ ಸೈಕಲ್ ರೊಟೇಷನ್ ಮಾಡಿದ್ದಾರೆ ಅವರು ಅಲ್ಲಿ ಬೈ ಮಾಡ್ತಾ ಇದಾರೆ ಇವಾಗ ಬೇರೆ ಕಡೆ ಸೆಲ್ ಮಾಡ್ತಾ ಇರಿದ್ದಾರೆ ಈ ಕಾರಣದಿಂದಾಗಿ ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಮಾರ್ಕೆಟ್ ಮಾತುಕತೆ ನೋಡ್ತಾ ಇರಿ ಸೇಫ್ ಆಗಿ ಟ್ರೇಡ್ ಮಾಡಿ ಸೇಫ್ ಆಗಿ ಇನ್ವೆಸ್ಟ್ ಮಾಡಿ ಮತ್ತೆ ಭೇಟಿ ಹೋಗೋಣ ನಮಸ್ಕಾರ